ಇಡೀ ರಾಜ್ಯದಲ್ಲೇ ವೀಕೆಂಡ್ ಕರ್ಫ್ಯೂ ಇದ್ರೂ ಕೂಡ ಚಿಕ್ಕಮಗಳೂರಿನಲ್ಲಿ ಕೆಫೆಯೊಂದರಲ್ಲಿ ಶೂಟಿಂಗ್ ನಡೀತಾ ಇತ್ತು ವೀಕೆಂಡ್ ಕರ್ಫ್ಯೂ ನಡುವೆಯೂ ಕೂಡ ಸೀರಿಯಲ್ ಶೂಟಿಂಗ್ ಅನ್ನ ಮಾಡ್ತಾ ಇದ್ರು ಮೂಡಿಗೆರೆ ತಾಲೂಕು ಫಲ್ಗುಣಿ ಗ್ರಾಮದಲ್ಲಿ ಸೀರಿಯಲ್ ಶೂಟಿಂಗ್ ಆಗ್ತಾ ಇತ್ತು ಪೊಲೀಸರು ರೈಡ್ ಮಾಡಿದಾಗ ಶೂಟಿಂಗ್ನ ಪ್ಯಾಕಪ್ ಮಾಡ್ಕೊಂಡಿದ್ದಾರೆ ವಾರ್ನ್ ಮಾಡಿ ಶೂಟಿಂಗ್ ಅನ್ನ ಸ್ಟಾಪ್ ಮಾಡಿಸಿದ್ದಾರೆ ಪೊಲೀಸರು ಕೆಫೆಯೊಂದರಲ್ಲಿ ನಡೀತಾ ಇದ್ದಂತಹ ಸೀರಿಯಲ್ ಶೂಟಿಂಗ್ ಅನ್ನ ಪೊಲೀಸರು ಇದೀಗ ವಾರ್ನ್ ಮಾಡಿ ಸ್ಟಾಪ್ ಮಾಡಿಸಿದ್ದಾರೆ ಅಲ್ಲಿ ರೈಡ್ ಆದ ನಂತರ ಏನಾಗಬೇಕಿತ್ತು ಕೆಫೆಯು ಸೇರಿದಂತೆ ಶೂಟಿಂಗ್ ಯಾವ ಶೂಟಿಂಗ್ ನಡೀತಾ ಇತ್ತು ಎಲ್ಲರ ಮೇಲೂ ಕೇಸ್ ಹಾಕಬೇಕಿತ್ತು ಯಾಕಂದ್ರೆ ಬೇರೆ ಜನರಿಗೂ ಹಾಗೆ ಬಿಡ್ತಿರ್ಲಿಲ್ಲ ನೀವು ವಾರ್ನ್ ಮಾಡಿ ಕಳಿಸ್ತಿಲ್ಲ ವೀಕೆಂಡ್ ಕರ್ಫ್ಯೂ ನಲ್ಲಿ ಅನಗತ್ಯವಾಗಿ ಯಾರೆಲ್ಲ ಓಡಾಡ್ತಾ ಇದ್ದಾರೆ ಸುಮ್ ಸುಮ್ನೆ ಸೇರ್ತಾ ಇದ್ದಾರೆ ಅಂಥವ್ರಿಗೆ ನೀವು ವಾರ್ನ್ ಮಾಡಿ ಕಳಿಸ್ತಾ ಇಲ್ಲ ಪೊಲೀಸರು ಚಿಕ್ಕಮಗಳೂರ್ನಲ್ಲೇ ಹೇಳ್ತಾ ಇರುವಂತದ್ದು ಆದ್ರೆ ಇಲ್ಲಿ ಶೂಟಿಂಗ್ ನಡೀತಾ ಇತ್ತು ಒಂದು ಕಾರಣಕ್ಕೆ ಪೊಲೀಸರು ರೈಡ್ ಮಾಡ್ತಾರೆ ವಾರ್ನ್ ಮಾಡಿ ಪ್ಯಾಕ್ ಅಪ್ ಮಾಡಿಸ್ತಾರೆ ಅಂದ್ರೆ ಯಾಕೆ ಬೇ ಜನರಿಗೊಂದು ಅಥವಾ ದುಡ್ಡಿರೋರಿಗೆ ಇನ್ನೊಂದು ರೀತಿಯ ರೂಲ್ಸ್ ಇಲ್ಲಿ ಚಿಕ್ಕಮಗ್ಳೂರ್ನಲ್ಲಿ ನೋಡ್ತಾ ಇದೀರಿ ನೀವು ಮೂಡಿಗೆರೆ ತಾಲೂಕು ಫಲ್ಗುಣಿ ಗ್ರಾಮದಲ್ಲಿ ಒಂದು ಕೆಫೆ ಇದೆ ಆ ಕೆಫೆಯಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ ಸೀರಿಯಲ್ ಶೂಟಿಂಗ್ ಪೊಲೀಸರು ಅದ್ ಗೊತ್ತಾಗಿ ರೈಡ್ ಮಾಡ್ತಾರೆ ರೈಡ್ ಮಾಡಿದ ತಕ್ಷಣ ಆ ಕೆಫೆನೂ ಸೇರಿದಂತೆ ಕೆಫೆ ಓನರ್ಗೂ ಸೇರಿದಂತೆ ಶೂಟಿಂಗ್ ಯಾರು ನಡೆಸ್ತಾ ಇದ್ರು ಯಾವ ಸೀರಿಯಲ್ನವ್ರು ಅವ್ರಿಗೆ ಅವ್ರ ಮೇಲೆ ನೀವು ಕೇಸ್ ಹಾಕ್ಬೇಕಿತ್ತು ಅದನ್ನ ಬಿಟ್ಟು ಇಲ್ಲಿ ಹೋದ್ರಂತೆ ವಾರ್ನ್ ಮಾಡಿದ್ರಂತೆ ಅವ್ರು ಶೂಟಿಂಗ್ ಪ್ಯಾಕಪ್ ಮಾಡ್ಕೊಂಡು ಕಳ್ಸಿದ್ರಂತೆ ಇದಾವ್ ರೀತಿ ರೂಲ್ಸ್ ಚಿಕ್ಕಮಗ್ಳೂರಲ್ಲಿ ನಾ ಕಾಣೆ ಎಸ್ ವೇಕೆಂಡ್ ಕರ್ಫ್ಯೂನಲ್ಲೂ ಶೂಟಿಂಗ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಪೊಲೀಸರು ರೈಡ್ ಮಾಡಿ ವಾರ್ನ್ ಮಾಡಿ ಕ್ಲೋಸ್ ಮಾಡ್ಸಿದಾರಂತೆ ಪೊಲೀಸರು ಚಿಕ್ಕಮಗಳೂರಿನ ಜನ ಕೇಳ್ಬೇಕವಾಗ ಸುಮ್ಮನೆ ರೋಡಲ್ಲಿ ಓಡಾಡ್ತಿದ್ದವ್ರಿಗೆ ವಾರ್ನ್ ಮಾಡಿ ಕಳ್ಸಿ ಫೈನ್ ಯಾಕೆ ಹಾಕ್ತಿರಿ ಗಾಡಿಯಾಕಿ ಸೀಸ್ ಮಾಡ್ತೀರಿ ಅಂತ ಜನ ಕೇಳಬೇಕು ಆಗ ಗೊತ್ತಾಗುತ್ತೆ ದುಡ್ಡಿರೋರಿಗೊಂದು ಜನ ಸಾಮಾನ್ಯರಿಗೆ ಇನ್ನೊಂದು ರೀತಿಯ ರೂಲ್ಸ್ ಪದೇ ಪದೇ ನೋಡ್ತಲೇ ಇದ್ದೀವಿ ರಾಜಕಾರಣಿಗಳದ್ದು ಒಂದು ಕತೆ ಆದ್ರೆ ದುಡ್ಡಿರೋರ್ದು ಇವ್ರದ್ದು ಇನ್ನೊಂದು ರೀತಿಯ ಕತೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲ್ಲೂಕು ಫಲ್ಗುಣಿ ಗ್ರಾಮದಲ್ಲಿ ಕೆಫೆ ಸೀರಿಯಲ್ ಶೂಟಿಂಗ್ ನಡೀತಾ ಇರುತ್ತೆ ಅದು ಕೂಡ ವೀಕೆಂಡ್ ಕರ್ಫ್ಯೂ ನಡುವೆ